ಹಲೋ ಎಲ್ಲರಿಗೂ ನಮಸ್ಕಾರ. ಚಾಲುಕ್ಯ ನ್ಯೂಸ್ನ ಸೌಂದರ್ಯ ಸಖಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮಮತಾ, ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್, ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್, ಮೇಕಪ್ ಅಂಡ್ ಅಕಾಡೆಮಿ, ಗುಬ್ಬಿ. ವೀಕ್ಷಕರೇ, ನಮ್ಮ ಫೇಸ್ನಲ್ಲಿ ಕಣ್ಣುಗಳ ನಂತರ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸೋದು ನಮ್ಮ ಲಿಪ್ಸ್. ರೆಡ್ ಹಾಗೂ ಗುಲಾಬಿ ಬಣ್ಣದ ತುಟಿಗಳು ನಮ್ಮ ಅಂದದ ಕಾನ್ಫಿಡೆನ್ಸ್ ಲೆವೆಲ್ ನ ಹೆಚ್ಚಿಸುತ್ತೆ. ಈಗಿನ ಕೆಲಸದ ಬಿಸಿನಲ್ಲಿ ನಮ್ಮ ಲಿಪ್ಸ್ ನ ಕೇರ್ ಮಾಡೋದನ್ನೇ ಮರ್ತಿದೀವಿ. ಸಾಮಾನ್ಯವಾಗಿ ಅನ್ಹೆಲ್ದಿ ಲೈಫ್ ಸ್ಟೈಲ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್, ಅತಿಯಾದ ಬಿಸಿ ಕಾಫಿ ಕುಡಿಯೋದ್ರಿಂದ, ಬಿಸಿಲಿನಲ್ಲಿ ಓಡಾಡೋದ್ರಿಂದ ಹಾಗೂ ಸ್ಮೋಕ್ ಮಾಡೋದ್ರಿಂದ ನಮ್ಮ ತುಟಿಗಳು ಕಪ್ಪಾಗುತ್ತೆ. ಹಾಗಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಈಸಿಯಾಗಿ ನಮ್ಮ ತುಟಿಗಳನ್ನ ಸಾಫ್ಟ್ ಹಾಗೂ ಪಿಂಕ್ ಆಗಿ ಮಾಡ್ಕೋಬಹುದು. ಹಾಗಾದ್ರೆ ನಾನ್ ಕೊಡೋ ಟಿಪ್ಸ್ ನ ಫಾಲೋ ಮಾಡಿ. ಒನ್ ಬೀಟ್ರೂಟ್ ನ ಮಿಕ್ಸಿ ಮಾಡಿ ಜ್ಯೂಸ್ ತಗೊಳ್ಳಿ. ನೀವು ಯೂಸ್ ಮಾಡೋ ಯಾವುದೇ ಲಿಪ್ ಬಾಮ್ ಆದರೂ ಪರವಾಗಿಲ್ಲ. ಒಂದು ಲಿಪ್ ಬಾಮ್ ತಗೊಳ್ಳಿ, ಒಂದು ನಿಂಬೆಹಣ್ಣು ತಗೊಳ್ಳಿ, ಅಲೋವೆರಾ ಜೆಲ್ ನ್ಯಾಚುರಲ್ ಆದರೂ ಓಕೆ, ನಿಮ್ಮ ಹತ್ರ ನೀವು ಯೂಸ್ ಮಾಡೋ ಯಾವುದೇ ಅಲೋವೆರಾ ಜೆಲ್ ಆದ್ರೂ ಓಕೆ. ಮೊದಲಿಗೆ ನಾನು ಬೀಟ್ರೂಟ್ ಜ್ಯೂಸ್ನ ಹಾಕೋತಾ ಇದ್ದೀನಿ. ಸೊ ಇದನ್ನು ನಾವು 20 ನಿಮಿಷ ಬಾಯಿಲ್ ಮಾಡಬೇಕು. 20 ನಿಮಿಷ ಹಾಗೂ ಅರ್ಧ ಗಂಟೆ ಬೇಕು. ಇದು ನಾರ್ಮಲಾಗಿ ಕ್ರೀಮ್ ಟೆಕ್ಸ್ಚರ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಲೋ ಫ್ಲೇಮಲ್ಲೇ ಯೂಸ್ ಮಾಡಬೇಕು. ಇದನ್ನು ನಾನು 20 ನಿಮಿಷ ಬಾಯಿಲ್ ಮಾಡಿದ್ದೀನಿ. ಸೊ ನೋಡಿ ವೀಕ್ಷಕರೇ, ಇದು 20 ನಿಮಿಷ ಬಾಯಿಲ್ ಆದಮೇಲೆ ಕ್ರೀಮ್ ಥರ ಬರ್ತಾ ಇದೆ. ಸೊ ಇದನ್ನು ನಾವು ಒಂದು 5 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಬೇಕು. 5 ನಿಮಿಷದ ನಂತರ ಇದು ತಣ್ಣಗಾಗಿರುತ್ತೆ. ಸೊ ಆವಾಗ ನಾವು ಲಿಪ್ ಬಾಮ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ 1 ಸ್ಪೂನ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ನಾನು 1/2 ನಿಂಬೆಹಣ್ಣ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಫ್ರೀಸರಲ್ಲಿ ಇಟ್ಟರೆ ಇದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೋಡಿ ವೀಕ್ಷಕರೇ, ಬೀಟ್ರೂಟ್ ಲಿಪ್ ಬಾಮ್ ರೆಡಿ ಆಗಿದೆ. ಬೀಟ್ರೂಟ್ ಲಿಪ್ ಬಾಮ್ ರೆಡಿ ಆಗಿದೆ. ಇದನ್ನ 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಕ್ರೀಮ್ ಆಗಿ ರೆಡಿ ಆಗುತ್ತೆ. ಇದನ್ನ ನಿಮ್ಮ ಬಿಡುವಿನ ಸಮಯದಲ್ಲಿ ದಿನಕ್ಕೆರಡು ಬಾರಿ ಹಚ್ಚೋದ್ರಿಂದ ನಿಮ್ಮ ತುಟಿಗಳಲ್ಲಿರುವ ಪಿಗ್ಮೆಂಟೇಷನ್ ನ ಕಡಿಮೆ ಮಾಡೋದರ ಜೊತೆಗೆ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ತುಟಿಗಳು ಪಿಂಕ್ ಅಂಡ್ ಸಾಫ್ಟ್ ಆಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿಯೇ ಏಕೆ ನಮ್ಮ ಲಿಪ್ಸ್ ನ ಸಾಫ್ಟ್ ಅಂಡ್ ಪಿಂಕ್ ಮಾಡ್ಕೋಬಹುದು ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನ್ ನಿಮ್ಮೊಂದಿಗೆ ಇರ್ತೇನೆ. ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.